ಮಂಡ್ಯ ಅಂದಮೇಲೆ ಡ್ರಾಮಾ ಇಲ್ದಿದ್ರೆ ಅದಕ್ಕೆ ಅರ್ಥ ಏನು ಮೀನಿಂಗ್ಲೆಸ್ ಅವಾಗ ಅಲ್ವಾ ನಗರಸಭೆಯಲ್ಲಿ ದೋಸ್ತಿಗಳದ್ದು ಅಂತೆ ಇವತ್ತು ಉಪ ಚುನಾವಣೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಅದೇನ ಕಾಂಗ್ರೆಸ್ ಕತ್ತು ಜೆ ಡಿ ಎಸ್ ಹದಿನೆಂಟು ಬಿಜೆಪಿ ಎರಡು ಪಕ್ಷ ಇದ್ರಂತೆ ಐದು ಇದ್ರಂತೆ ಎರಡು ಮೂರು ಜನ ಎಳ್ಕೊಂಬಂದಿದ್ರಂತೆ ಆ ಕಡೆಯಿಂದ ಸರಿಯಲ್ಲಿ ಕುಮಾರಸ್ವಾಮಿ ಅವರು ಪ್ರವೇಶ ಮಾಡಿ ಆ ಪ್ರಯತ್ನನ ವಿಫಲಗೊಳಿಸಿ ಅವರೇ ಒಂದ ಎರಡ ಆ ಕಡೆಯಿಂದ ಹೇಳುತ್ತಂದ್ರಂತೆ ಪರಿಣಾಮ ಒಂದು ಹೋಟೆಲ್ ಅವ್ರು ಗೆದ್ಬಿಟ್ರು ಜೆ ಡಿ ಎಸ್ನವರು ತಂಗಗಳಪ್ಪ ದೋಸ್ತಿಗಳ ಸಂಭ್ರಮ ನಾಗೇಶ್ ಅರುಣ್ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಒಂದು ಹಂತದಲ್ಲಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗ್ಬಿಟ್ಟಿತ್ತಂತೆ ಅಲ್ಲೆಲ್ಲ ಸಮಾಧಾನ ಮಾಡಿದ್ದಾರೆ ಗೆದ್ದೇ ಗೆಲ್ತಿದ್ವಿ ಆದ್ರೆ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಗೆದ್ದಿದ್ದಾರೆ ಎರಡು ಜನತಾ ದಳದವರು ನಮಗೆ ಓಟ್ ಹಾಕ್ತೀವಿ ಅಂತ ಹೇಳಿದ್ರು ಅವರ ಫ್ಯಾಮಿಲಿ ಅವರು ಕೂಡ ಬಂದಿದ್ರು ಕಿಡ್ನಾಪ್ ಮಾಡ್ಕೊಂಡೋಗಿದ್ದಾರೆ ಯಾರೋ ಬಂದು ಅಂತ ಹೇಳಿ ಪಶ್ಚಿಮ ಠಾಣೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಫ್ಯಾಮಿಲಿ ಕೂಡ ಮಾತಾಡ್ಸಕ್ ಬಿಡದೆ ಫಿಲಮ್ ಸ್ಟೈಲ್ ತರ ಕೂರಿಸ್ಕೊಂಡು ವಾಮ ಮಾರ್ಗದ ಅರ್ಥ ಏನು ಶಾಸಕರ ಪ್ರಕಾರ ಸಭಾಂಗಣದಲ್ಲೂ ಸಹ ಕಣಸನ್ನೇ ಕೈ ಸನ್ನೆ ಮಾಡ್ಕೊಂಡು ಹಣ ಲೆಕ್ಕಾಚಾರ ತೋರಿಸ್ತಾ ಬಿರಡಲ್ಲಿ ಏನ್ ಸನ್ನೆ ಅದು ನಾನು ಬಹುಶಃ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಮತ ಹಾಕ್ಲಿಕ್ಕೆ ಬಂದಂತದ್ದು ಅಲ್ಲಿ ಗೆದ್ದೇ ಗೆಲ್ತಿದ್ವು ಅಂತಾರಲ್ಲ ಕಾಂಗ್ರೆಸ್ನವ್ರದ್ದು ಹೆಂಗೆ ನೀವು ಯಾರಕ್ಕೆಲ್ಲರು ಬೇರೆಯವ್ರೆಲ್ಲ ಹಾಕಿಸಬೇಕಲ್ಲ ಕಾಂಗ್ರೆಸ್ ಗತ್ತು ಬಿಜೆಪಿಗೆ ಪಕ್ಷೇತ್ರ ಐದು ಹಾಕಿಸಿದ್ರು ಇದೆ ಜೆಡಿಎಸ್ ಅವ್ರು ಹೇಳಿದ್ರಂತಲ್ಲ ಅಂತಲ್ಲ ಸರ್ ಇಬ್ರು ಜೆಡಿಎಸ್ ಅದು ನ್ಯಾಯಾನ ಅದು ನ್ಯಾಯನ ಆಗ ಅದು ದಬ್ಬಾಳಿಕೆ ಅಲ್ಲ ಅದು ದಬ್ಬಾಳಿಕೆ ಅದ ನ್ಯಾಯ ಅಲ್ವಾ ಹಂಗಾರ ಚೆನ್ನಾಗಿ ದೇಶದಲ್ಲಿ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ರೈಲು ಅವಘಡಗಳು ಹೆಚ್ಚಾಗ್ತಾ ಇದೆ ಇದೇ ಹೊತ್ತಲ್ಲಿ ಭಾರತದಾದ್ಯಂತ ರೈಲುಗಳ ಮೇಲೆ ದಾಳಿ ನಡೆಸಬೇಕು ಅಂತ ಸ್ಲೀಪರ್ ಸೆಲ್ಗಳ ಕಮಾಂಡರ್ ಪಾಕಿಸ್ತಾನದಲ್ಲೇ ಕೂತು ಆದೇಶ ಹೊರಡಿಸಿದ್ದಾನೆ ಇದಕ್ಕೆ ಕುಕ್ಕರ್ ಬಾಂಬ್ ಬೇಕಿದ್ರು ಬಳಸ್ಕೊಳ್ಳಿ ಸರ್ಕಾರವನ್ನ ಶೇಕ್ ಮಾಡಿ ಅಂತೆಲ್ಲ ಇವನು ಶೇಕ್ ಆಗವನು ಬಾರ ನೀನ್ ಯಾವ ಶೇಕು ನೋಡ್ತೀವಿ ಅನ್ಬೇಕು ಎಲ್ಲ ಇಲಿ ತರ ಬಿಲದಳ ಭೀಮಸೆ ಏನ ತರ ಕೂತ್ಕೊಂಡು ಬುರ್ಡೆ ಬಿಡಕ್ಕಿ ಯಾರ ಕಂಡು ಅವ್ರ ಮಕ್ಕಳನ್ನ ಬಾವಿಗೆ ತಳ್ಬಿಟ್ಟು ಮಜಾ ನೋಡಕ್ಕೆ ಇವ್ರುಗಳು ಇನ್ನೇನ್ ಕೆಲ್ಸ ಬೇರೆಯವ್ರನ್ನ ಮಾಡ ವಿದ್ಯಾರ್ಥಿಗಳ ಮೇಲೆ ಬಲಪ್ರಯೋಗ ಖಂಡಿಸಿ ಬಿಜೆಪಿ ಬಂಗಾಳದಲ್ಲಿ ಹನ್ನೆರಡು ಗಂಟೆಗಳ ಕಾಲದ ಬಂದು ಕೊಟ್ಟಿತ್ತು ಅಲ್ಲಿ ರೂಪ ಆಗಿದೆ ಭಾಳ ಕಡೆ ಬಿ ಜೆ ಪಿಯ ಪ್ರಿಯಾಂಗು ಪಾಂಡೆನವ್ರ ಮೇಲೆ ಕಾರಿನವರು ಕಾರಿನ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ ಅದು ಬಿ ಜೆ ಪಿಯವರೇ ಮಾಡಿರ್ತಾರೆ ಅಷ್ಟೇ ಅವ್ರಿಗೆ ಅವ್ರು ಹೊಡ್ಕೊಂಡಿದ್ದಾರೆ ಮೋಸ್ಟ್ಲಿ ಗುಂಡು ಹೊಡ್ಕೊಂಡಿರ್ತಾರ ಅಂದ್ರೆ ಆಯಿತು ಸರಿ ಈ ಕಾರನ್ನ ಅಡ್ಡಗಟ್ಟಿದ್ದ ಐವತ್ತರವತ್ತು ಜನ ಮಾಡಿದ್ದಾರೆ ಈಗ ಟಿ ಎಮ್ ಸಿ ಅವರು ಮಾಡಿರೋದು ಅಂತ ಅವ್ರದ್ದು ಆರೋಪ ನ್ಯಾಚುರಲಿ ಅವ್ರು ಅದನ್ನು ಹೇಳ್ತಾರೆ ಟಿ ಎಮ್ ಸಿ ಕಾರ್ಯಕರ್ತರಂತೆ ಸಿಕಾಬಿಡೆ ಪ್ರತಿರೋಧ ಅಂತೆ ಮಧ್ಯೆ ಘರ್ಷಣೆ ಆಗಿದೆ ಸಾರಿಗೆ ಸೇವೆ ಇಲ್ಲೆಲ್ಲ ವ್ಯತ್ಯಾಸ ಆಗಿದೆ ಬೆಳಿಗ್ಗೆ ಎಲ್ಲರನ್ನು ಪೊಲೀಸ್ನವರು ಬಂಧಿಸ್ಕೊಂಡು ಬಂದಿಸ್ಕೊಂಡು ಹೋಗಿದ್ದಾರಂತೆ ಅಂತ ಬ್ಯಾನರ್ಜಿ ತಾನು ನಡೆದು ಬಂದ ದಾರಿಯನ್ನು ಮರೆತು ಉಳಿದವರನ್ನು ತುಳಿದ್ರೆ ಆಗಲ್ಲ ಎಸ್ ಬಿಜೆಪಿಗೂ ನಡೆಸ್ತಾರೋ ಬಂದ ರಾಜಕೀಯಕ್ಕೆ ಸಿಎಂ ಮಮತಾ ಬ್ಯಾನರ್ಜಿ ಆಕ್ರೋಶವನ್ನು ಹೊರಹಾಕಿದ್ರು ಪ್ರಕರಣ ತನಿಖೆಯನ್ನು ಸಿಬಿಐ ವಹಿಸಿಕೊಂಡು ಹದಿನಾರು ದಿನ ಕಳೀತಲ್ಲ ಎಲ್ಲಿ ಅಭಯ ನ್ಯಾಯ ಅಂತ ಪ್ರಶ್ನಿಸಿದ್ರು ಅವರದು ಬರೀ ನಾಟಕ ರಾಜಕೀಯ ನೆನಪಿಟ್ಕೊಳ್ಳಿ ಒಂದೊಮ್ಮೆ ಬಂಗಾಳ ಹೊತ್ತಿ ಉಳಿದ್ರೆ ಅಸ್ಸಾಂ ಬಿಹಾರ ಜಾರ್ಖಂಡ್ ಒಡಿಶಾ ದೆಹಲಿ ಕೂಡ ಹೊತ್ತಿ ಉರಿಯುತ್ತೆ ಅಂತ ಎಚ್ಚರಿಕೆ ಕೊಟ್ಟರು ಮುಂದಿನ ವಾರ ವಿಶೇಷ ಅಧಿವೇಶನ ಕರಿತೀವಿ ಅತ್ಯಾಚಾರಿಗಳಿಗೆ ಘಟನೆ ನಡೆದ ಹತ್ತು ದಿನದಲ್ಲಿ ಗಲ್ಲು ಶಿಕ್ಷೆ ವಿಧಿಸುವ ವಿಧೇಯಕ ತರ್ತೀವಿ ಅಂತ ಹೇಳಿ ಸಿಬಿಐ ಘಟನೆ ನಡೆದು ಒಂದು ವಾರ ಕತ್ತೆ ಕಾಯ್ತಾ ಇತ್ತಾ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ತಣ್ಣಗೆ ಮಲಗ್ ಕಂಡಿದ್ರಿ ಆ ಪ್ರಿನ್ಸಿಪಲ್ ಆಚೆ ತೆಗೆದು ಬಿಟ್ಟು ಇನ್ನೊಂದು ಆಸ್ಪತ್ರೆಗೆ ಪೋಸ್ಟ್ ಮಾಡಿದ್ರಿ ಆಗ ಎಲ್ಲಿ ಸತ್ತೋಗಿತ್ತು ಹೆಣ್ಮಕ್ಳ ವಿಚಾರದಲ್ಲಿ ಮಮತಾ ಬ್ಯಾನರ್ಜಿಗೆ ಆಕೆ ಹೆಣ್ಣಾಗಿ ಮತ್ತು ಈಗ ಬಂದು ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತ ಯಾವ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದೆಮ್ಮ ತಾಯಿ ಮಹಾತಾಯಿ ಅಂತ ಯಾರು ಕೇಳಬೇಕು ದಿನ ಬೆಳಗಾರ ಅದೇ ಕೆಲಸ ಮಾಡಿದ್ದೀವಮ್ಮ ಈ ಮೇಡಮ್ ಇದೇ ಕೆಲಸ ಬಂದಿದ್ದಿದ್ದು ಅವತ್ತೆಲ್ಲ ಕರೆಕ್ಟ್ ಇತ್ತು ಬಂದೆಲ್ಲ ಸರಿ ಜನ ಎಡಪಕ್ಷಗಳ ವಿರುದ್ಧ ಬಂದಿದ್ದಿತ್ತು ಇವತ್ತು ಪರ ಅಲ್ಲ ಬೇರೆಯವ್ರು ಮಾಡಿದ್ರೆ ಮೋದಿ ಇಳಿಸೇ ಇಳಿಸ್ತೀನಿ ನಾನು ಏನಾದರೂ ಸರಿ ಇದೆ ಯಾರು ಬೇಡ ಅಂದಿರೋ ಡೆಮಾಕ್ರೆಸಿನಲ್ಲಿ ಇಳಿಸಕ್ಕೆ ಜನ ಒಪ್ಪೇ ಕಷ್ಟ ಇಪ್ಪತ್ತೈದು ವರ್ಷ ಅಧಿಕಾರ ನಡೆಸದ ಮೇಲೆ ಇಂತಹದೇ ಮನಸ್ಥಿತಿಗೆ ಹೋಗಿದ್ವು ಅನ್ನೋದೊಂದು ಆರೋಪ ಯಾರೇನು ಮಾಡ್ಕೊಳಕ್ಕಾಗಲ್ಲ ನಮ್ಮನ್ನ ಅಂತ ಈ ಮೇಡಮ್ ಕೆಳಕ್ಕೆ ನೀವು ಅದೇ ತರ ಅನ್ಕೊಂಡಿದ್ರೆ ನಿಮ್ಮನ್ನು ಇಳಿಸ್ತಾರೆ ಜನ ಅಲ್ಲಿ ಕಾಣಿಸ್ತಾ ಇರೋದು ನ್ಯಾಚುರಲ್ ಆಕ್ರೋಶ ಇದ್ದಂಗಿದೆ ಜನಕ್ಕೆ ಜನಕ್ಕೆ ಹಂಗೆ ಕಾಣಿಸ್ತಾ ಇದೆ ಅದು ನೀವು ದುಷ್ಟ ರಾಜಕಾರಣ ಮಾಡ್ಕೊಂಡಿದ್ರೆ ನಿಮ್ಮ ಮೇಡಮ್ನು ಇಳಿಸ್ತಾರೆ ಎಡಪಕ್ಷ ಇಳಿಸ್ತೀವಿ ಅಂತ ಯಾರು ಅನ್ಕೊಂಡಿದ್ರಾ ಹಂಗೆ ಇದು ಮತ್ತೆ ಅಸ್ಸಾಂ ಬಿಹಾರ ಜಾರ್ಖಂಡ್ ಒಡಿಶಾ ದೆಹಲಿ ಎಲ್ಲ ಹೊತ್ತೀವ್ರಿ ಯಾಕೆ ಹೊತ್ತೀವಿ ರೀಬೇಕು ಏನಕ್ಕೆ ಬಯಸ್ಬೇಕು ಏನಕ್ಕೆ ವೆಸ್ಟ್ ಬೆಂಗಾಲ್ದು ಮಮತಾ ಬ್ಯಾನರ್ಜಿ ಏನು ಕೆರೋಸಿನ್ ಡೀಲರ

ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ತೀವ್ರ ಅನಾರೋಗ್ಯದ ಕಾರಣ ನಾಲ್ಕು ತಿಂಗಳ ಹಿಂದೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿತ್ತು ಎಸ್ಎಂ ಕೃಷ್ಣ ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ಸಹ ಕೊಡಲಾಗಿತ್ತು ಇದೀಗ ನಾಲ್ಕು ತಿಂಗಳ ಬಳಿಕ ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಒಂದಷ್ಟು ರಕ್ತ ಹರಿದಿದೆ ಕಾರಣ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿಯೊಬ್ಬ ದುಷ್ಕರ್ಮಿ ಸಿಬ್ಬಂದಿಯನ್ನು ದುಷ್ಕರ್ಮಿ ಎಂಬಕ್ಕೊಂದು ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಮೃತನನ್ನು ಮಧುಗಿರಿ ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದ ರಾಮಕೃಷ್ಣ ಅಂತ ಗುರುತಿಸಿದ್ದಾರೆ ಕೊಲೆಗಾರ ರಮೇಶ್ ಕೂಡ ಅದೇ ಊರ್ನೋನು ಅಂತಿದ್ದಾರೆ ಇದಕ್ಕೆ ಅನೈತಿಕ ಸಂಬಂಧದ ವಿಚಾರದಲ್ಲಿ ಏನೋ ನಡೆದಿರಬೇಕಿದು ಅಂತ ಪೊಲೀಸ್ನವರದ್ದು ಆರಂಭಿಕ ಶಂಕೆ ಕೆಂಗೇರಿಯ ವಿಶ್ವೇಶ್ವರ್ಯ ಲೇಔಟಲ್ಲೂ ಇನ್ನೊಂದು ಇದೇ ಥರದ್ದು ನಡೆದಿದೆ ಯಾರ ಪತಿ ಪತ್ನಿಯನ್ನು ಕುರ್ಚಿಗೆ ಕಟ್ಟಿ ಹಾಕಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದಾನಂತೆ ಕೊಲೆಯಾದ ತೀರ್ಥಹಳ್ಳಿ ಮೂಲದ ನವ್ಯ ಸಿನಿಮಾ ರಂಗದಲ್ಲಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿದ್ದರಂತೆ ಮೂರು ವರ್ಷದ ಹಿಂದೆ ಕ್ಯಾಬ್ ಚಾಲಕ ಕಿರಣ್ಣನ ಪ್ರೀತಿಸಿ ಮದುವೆ ಆಗಿದ್ದರಂತೆ ಈಗ ಅವನೇನೆ ಶೀಲಾ ಶಂಕಿಸಿ ಪತ್ನಿಯನ್ನ ಕೊಂದಿದ್ದಾನೆ ಆರೋಪಿನ ಪೊಲೀಸರು ಬಂಧಿಸಿದ್ದಾರೆ ಹಾಂ 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 ದೊಡ್ಡ ಮನುಷ್ಯ ಬೇಡ ಅಂದರೆ ಬಿ ನನಗೂ ನಿನಗೂ ಹೊಂದಾಣಿಕೆ ಆಗ್ತಿಲ್ಲ ಅಂತ ಹೇಳ್ಬಿಡ್ಬೇಕಾಗಿತ್ತಪ್ಪ ಅದಕ್ಕೆ ಯಾಕೆ ಕೊಲೆ ಮಾಡೋಕೆ ಹೋಗಬೇಕು ಆ ಸುಖಕ್ಕೆ ರಾಜ್ಯದ ವಿವಿಧೆಡೆ ಮಳೆ ಅವಾಂತರ ಮುಂದುವರೆದಿದೆ ಕೃಷ್ಣೆಯ ಅಭರದ ಕಾರಣ ಎರಡನೇ ಬಾರಿ ಕುಡುಚಿ ಬಳಿಯ ಉಗಾರ ಖುರ್ದ್ ಸೇತುವೆ ಮುಳುಗಡೆಯಾಗಿದೆ ಪರಿಣಾಮ ಜಮಖಂಡಿ ಮೀರಜ್ಜ ರಾಜ್ಯ ಹೆದ್ದಾರಿ ಬಂದ್ ಆಗಿದೆ ಅತ್ತ ಸೋಫಾದಿಂದ ನೀರು ಬಿಟ್ಟರುವುದನ್ನು ಅರಿಯದೆ ಗೋವುಗಳನ್ನು ಹುಡುಕಲು ಹೋದ ಜೋಯ್ಡಾದ ವೃದ್ಧರೊಬ್ಬರು ಕಾಳಿ ನದಿಯ ನಡುಗಡ್ಡಿಯಲ್ಲಿ ಸಿಲುಕೊಂಡಿದ್ದು ನಂತರ ಅವರನ್ನು ರಕ್ಷಣೆ ಮಾಡಲಾಯಿತು ಕರಾವಳಿ ಮಲೆನಾಡು ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಪ್ರಕಟಿಸಿದ್ದಾರೆ ದಕ್ಷಿಣ ಕನ್ನಡ ಬೆಳಗಾವಿ ಕೊಡಗು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಜಾರಿಯಲ್ಲಿದೆ ಅಲ್ಲಿ ರೈಟ್ ಇನ್ನೊಂದು ರೌಂಡ್ ಮಳೆ ಇದ್ದಂಗಿದೆ ಆ ಕಡೆ ಕಳೆದ ಮೂರ್ನಾಲ್ಕು ದಿನದಿಂದ ವಿಪರೀತವಾಗಿ ಬರ್ತಿರುವ ಮಳೆ ಪರಿಣಾಮ ಗುಜರಾತ್ನಲ್ಲೆಲ್ಲ ಒಂದು ಹತ್ತು ಹದಿನೈದು ಜನ ಈಗಲೇ ಬಲಿಯಾಗಿದ್ದಾರೆ ಅಲ್ಲಿ ಆ ಮಳೆಗೆ ಹದಿನೈದು ಜನನೋ ಹದಿನಾರು ಜನನೋ ನದಿಗಳೆಲ್ಲ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಸುರೇಂದ್ರನಗರ ಜಿಲ್ಲೆಯಲ್ಲಿ ಬೋಗಾವೋ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದ ನೂರು ಮೀಟರ್ ಉದ್ದದ ಸೇತುವೆ ನೀರು ಪಾಲಾಗೋಗಿದೆ ಕೊಚ್ಕೊಂಡೋಗಿದೆ ನೋಡಿ ನೋಡ್ತಿದ್ದಂಗೆ ವಿಚಾರವಾಗಿ ವಿಪಕ್ಷ ಕಾಂಗ್ರೆಸ್ಗೆ ಅಸ್ತ್ರವಾಗಿ ಪರಿಣಮಿಸಿದೆ ಯಾಕೆ ಅಸ್ತ್ರ ಅಂದರೆ ಕೊಚ್ಕೊಂಡು ಹೋಗಬಾರ್ದು ಅಂತ ಅದೇನೋ ನೆನ್ನೆ ಕಟ್ಟಿದ್ದಿದ್ದಾದರೆ ಬೇರೆ ವಿಚಾರ ಅದು ಬೇರೆ ಬಿಡಿದ್ದಾದ್ರೆ ಕೊಚ್ಕೊಂಡು ಹೋಗ್ಬೋದು ಈ ನೀರಿಗೆ ಹಂಗಿಲ್ಲ ಏನೇ ಪಾಲಿಟಿಕ್ಸ್ ಅದು ಬೇರೆ ವಿಚಾರ ಪಾಲಿಟಿಕ್ಸ್ ಇದು ಜಮ್ಮು ಕಾಶ್ಮೀರದ ರಂಬನ್ ಜಿಲ್ಲೆಯಲ್ಲಿ ಮೇಘಸ್ಫೋಟ ಸಂಭವಿಸಿದ್ದ ಧಾಟಿಗೆ ಒಂದು ಗುಡ್ಡ ಹಂಗೆ ಕುಸ್ಕೊಂಡು ಕೆಳಗಡೆ ಕಾರು ನೋಡಿ ನೋಡ್ತಿದ್ದಂಗೆ ಹೋಗಿದೆ ಅಲ್ಲಿ ಅಲ್ಲೋಡ್ರಿ ಅಲ್ಲೋರಿ ಹೋಯ್ತಾ ಕಾರು ಎಪ್ಪ ದೇವ್ರೆ ಇನ್ನು ಮನಿ ಲಾಂಡ್ರಿಂಗ್ ಪ್ರಕರಣಗಳಲ್ಲಿ ಜಾಮೀನು ನಿಯಮ ಅನ್ವಯಿಸತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಕಸ್ಟಡಿ ಸಮಯದಲ್ಲಿ ಆರೋಪಿಗಳು ನೀಡುವ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಸಾಕ್ಷ್ಯವಾಗಿ ಪರಿಗಣಿಸಬಾರದು ಇಂಥ ತಪ್ಪೊಪ್ಪಿಗೆ ಹೇಳಿಕೆ ಒಪ್ಪುವುದು ನ್ಯಾಯಾಂಗ ನಿಯಮಗಳನ್ನು ಉಲ್ಲಂಘಿಸಿದಂತಾಗತ್ತೆ ಅಂತ ಅಂದಿದೆ ಗಣಿ ಅಕ್ರಮ ಪ್ರಕರಣದಲ್ಲೂ ಇದೇ ಥರದ ಮಾತುಗಳನ್ನು ಆಡಿತ್ತು ಅವತ್ತು ಸುಪ್ರೀಂ ಕೋರ್ಟ್ ಜಾಮೀನು ಎನ್ನುವುದು ನಿಯಮ ಜೈಲು ಎನ್ನುವುದು ಅನ್ನೋ ಸಿದ್ಧಾಂತ ಮನಿ ಲಾಂಡ್ರಿಂಗ್ ಪ್ರಕರಣಕ್ಕೂ ಅನ್ವಯಿಸತ್ತೆ ಅಂತ ಹೇಳಿದ್ದಾರೆ ಮನೀಷಿಸೋಡಿಯಾ ಸಂಬಂಧದಲ್ಲಿ ತೀರ್ಪು ಬಂದಾಗಲೂ ಹೀಗೆ ಹೇಳಿತ್ತು ಸುಪ್ರೀಂ ಕೋರ್ಟ್ ಇಟ್ಸ್ ಆಲ್ ರೈಟ್ ಈಗ ಆ ತೀರ್ಪು ಆ ರೀತಿಯ ಅಭಿಪ್ರಾಯವನ್ನು ಅದು ವ್ಯಕ್ತಪಡಿಸಿರುವುದರ ಹಿನ್ನೆಲೆಯಲ್ಲಿ ಮುಂದಿನ ಪ್ರಕರಣಗಳನ್ನು ಇತ್ಯರ್ಥ ಮಾಡುವಾಗ ಅದೇ ರೀತಿ ಆಗತ್ತೆ ಅಲ್ಲ ಆ ರೀತಿ ಅದರ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ ಅಷ್ಟು ಮಾತ್ರ ನಿಜ